ಮಧ್ಯಾಹ್ನ ಸುಮಾರು ಒಂದು ಕಾಲಷ್ಟೊತ್ತಿಗೆ ನಮ್ಮ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿರುವಂಥ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರ್ತದೆ. ಏನಂತಂದರೆ ಈ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಹೊಯ್ಸಳ ನಗರದಲ್ಲಿ ಒಂದು ಈ ಜಾಗದಲ್ಲಿ ಇಬ್ಬರು ಡೆತ್ ಆಗಿ ಬಿದ್ದಿದ್ದಾರೆ, ಏನೋ ಒಂದು ಘಟನೆ ನಡೆದಿದೆ ಅಂತ ಹೇಳ್ಕೊಂಡು ಒಂದು ಮಾಹಿತಿ ಬರ್ತದೆ. ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಅಲ್ಲಿಂದ ಬಂದು ಇಲ್ಲಿ ವಿಸಿಟ್ ಮಾಡಿ ನಂತರ ಎಸ್ ಪಿ ಅವ್ರಿಗೆ ಮಾಹಿತಿ ಕೊಟ್ಟು ಎಸ್ ಪಿ ಅವರು ಸಹ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ. ಆ ಬಂದು ನೋಡಿದಂಥ ಸಂದರ್ಭದಲ್ಲಿ ಅದು ಯಾರು ಇವರು ಅಲ್ಲಿ ಡಿಸೀಸ್ಡ್ ಯಾರು ಬಿದ್ದಿದ್ದಾರೆ ಇಬ್ಬರು ಅವ್ರದ್ದು ಗೊತ್ತಿರೋದಿಲ್ಲ. ಆಮೇಲೆ ವಿಚಾರ ಮಾಡಿ ಅದನ್ನು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಾಗಿ ಒಬ್ಬರು ಬಾಡಿ ಹೊರಗಡೆ ಇರುತ್ತೆ ಡಿಸೀಸ್ಡು. ಅವರ ಹೆಸರು ಶರಾಫತ್ ಅಲಿ, ಸುಮಾರು 50 ವರ್ಷದವರು. ನಂತರ ಇನ್ನೊಬ್ಬರು, ಎರಡನೇದು ಕಾರ್ ಒಳಗಡೆ ಒಂದು ಬಾಡಿ ಇರುತ್ತೆ, ಅವರ ಹೆಸರು ಆಸಿಫ್ ಅಂತ ಹೇಳ್ಬಿಟ್ಟು, ಅವರು ಬ್ಯಾಂಗ್ಳೂರಿನವರು ಬೇಸಿಕಲಿ. ಸೊ ಈಗ ಬಂದು ನಮ್ಮ ಅಧಿಕಾರಿಗಳಿಲ್ಲೆಲ್ಲ ವಿಸಿಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಇದ್ದಾರೆ, ಅವರು ಬಂದು ವಿಸಿಟ್ ಮಾಡಿದ್ದಾರೆ. ನಂತರ ನಮ್ಮದು ಬ್ಯಾಲಿಸ್ಟಿಕ್ಸ್ ಟೀಮ್ ಸಹ ಬರ್ತಾ ಇದ್ದಾವೆ, ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಾ ಇದ್ದಾವೆ. ಈಗ ಮೇಲ್ನೋಟಕ್ಕೆ ಇಲ್ಲಿ ನಾವು ಕೇಳ್ದಂಗೆ ಇಲ್ಲಿ ಏನಂದ್ರೆ ಹೇಳ್ತಾ ಇದ್ರು ಅಂದರೆ, ಪಕ್ಕದ ಮನೆಯವರು ಸ್ವಲ್ಪ ಹೊತ್ತಿಂದ ಏನು ಇನ್ಸಿಡೆಂಟ್ ನಡೆದಿದೆ ಅದಕ್ಕಿಂತ ಮುಂದೆ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಹಿಂದಿನಲ್ಲಿ ಇವರಿಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದನ್ನ ಅವ್ರು ಕೇಳಿದ್ದಾರೆ. ಅದನ್ನು ಕೇಳಿಸ್ಕೊಂಡು ಕೆಲವು ಮಾಹಿತಿನ ಅಂದರೆ ಜಸ್ಟ್ ಮಾತಾಡ್ತಾ ಇರೋ ಅವರಿಬ್ಬರು ಮಧ್ಯೆ ವಾಗ್ವಾದ ನಡೀತಾ ಇತ್ತು ಅಂತ. ಆದರೆ ಅವರುಗಳು ಈ ಘಟನೆ ನಡೆದರೆ ಅದು ನೋಡಿಲ್ಲ, ಹಾಗಾಗಿ ನಾವು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಹೊರಗಡೆ ಇದ್ದಿದ್ದು ಶರಾಫತ್ ಅಲಿ ಅಂತ ಹೇಳ್ಕೊಂಡು, ಕಾರ್ ಒಳಗಡೆ ಇದ್ದಿದ್ದು ಆಸಿಫ್ ಅವರು. ಅಂದರೆ ಪ್ರಾಥಮಿಕವಾಗಿ ಅಂದರೆ ಇನ್ನು ಕರೆಕ್ಟಾಗಿ ನಾವು ಕನ್ಕ್ಲೂಸಿವಾಗಿ ಹೇಳಲಿಕ್ಕಾಗೋದಿಲ್ಲ, ಆದರೂ ಸಹ ಪ್ರಾಥಮಿಕವಾಗಿ ಈಗ ಮೇಲ್ನೋಟಕ್ಕೆ ಈಗ ಸ್ಥಳೀಯವಾಗಿ ಕಂಡಿರುವಂಥ ಎವಿಡೆನ್ಸಸ್ ಪ್ರಕಾರ ಮತ್ತು ಐ ವಿಟ್ನೆಸಸ್ ಅಂದರೆ ಅದ್ರ ಅವ್ರ ಹಿಂದೆ ಅವರು ಮುಂದೆ ಒಬ್ಬರು ಸ್ವಲ್ಪ ಹೊತ್ತು ಹಿಂದೆ ಅವ್ರು ಮಾತಾಡ್ತಾ ನಿಂತ್ಕೊಂಡು ನೋಡಿದ ಪ್ರಕಾರ ಅವರಿಬ್ಬರದಲ್ಲಿ ಏನೋ ನಡೆದಿರುವಂಥ ಘಟನೆ ಥರ ಕಾಣಿಸ್ತಾ ಇದೆ. ಆದಾಗ್ಯೂ ಸಹ ನಾವು ತನಿಖೆಯನ್ನು ಓಪನ್ ಇಟ್ಕೊಂಡು ಎಲ್ಲ ಆಯಾಮಗಳಿಂದನೂ ಸಹ ತನಿಖೆಯನ್ನು ಮಾಡಿ ಇದನ್ನು ಒಂದು ಲಾಜಿಕಲ್ ಎಂಡ್ಗೆ ನಾವು ತರ್ತೇವೆ. ಮೇಲ್ನೋಟಕ್ಕೆ ಇದು ಗನ್ ಶಾಟ್ ಥರ ಕಾಣಿಸ್ತಾ ಇದೆ, ವೆಪನ್ ಸಹ ಗಾಡಿ ಒಳಗಡೆ ಇದೆ. ನಮ್ಮ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಬಂದನ್ನು ಚೆಕ್ ಮಾಡಬೇಕಾಗಿದೆ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾರೆ, ಅಂದೇವೇ ಇದ್ದಾರೆ. ಅದಕ್ಕೋಸ್ಕರ ವೆಪನ್ನ ನಾವು ತೆಗೆದಿಲ್ಲ, ಇದನ್ನು ಸೀನ್ ಆಫ್ ಕ್ರೈಮ್ನ ಪ್ರಿಸರ್ವ್ ಮಾಡಿದ್ದೇವೆ. ಬಟ್ ಅವರು ಪರಿಚಯಸ್ಥರು, ಇವರು ಈಗ ತಿಳಿದ ಮಾಹಿತಿ ಪ್ರಕಾರ ಶರಾಫತ್ ಅಲಿ ಅವರು ಒಂದು ಬೇಸಿಕಲಿ ಬಿಹಾರದವರು, ಚಿಕ್ಕ ಹುಡುಗರು ಇದ್ದಾಗ ಅವರು ಇಲ್ಲಿಗೆ ಬಂದು ಸೆಟ್ಲಾಗಿ ಇಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಆಸಿಫ್ ಅವರು ಬೇಸಿಕಲಿ ಬ್ಯಾಂಗ್ಳೂರಿನವರು, ಅವರು ಇಲ್ಲಿ ಹಾಸನದವರೊಬ್ಬರನ್ನ ಮದುವೆ ಆಗಿದ್ದಾರಂತೆ, ಅವ್ರು ಇನ್ಲಾಸ್ ಇಲ್ಲಿರ್ತಾರೆ. ಇವರಿಬ್ಬರ ಮಧ್ಯೆ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳಿತ್ತು, ಇಷ್ಟು ಮಾತ್ರ ಪ್ರಾಥಮಿಕವಾಗಿ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಪ್ರಾಥಮಿಕವಾಗಿ ಇನ್ನೊಂದು ಮಾಹಿತಿ ಅಂತ ಏನೇಳಿದ್ರೆ, ಇವರು ವೆಪನ್ನು ಸಹ ಲೈಸೆನ್ಸ್ಡ್ ವೆಪನ್ ಅಂತ ಹೇಳ್ತಾ ಇದ್ದಾರೆ, ಬ್ಯಾಂಗ್ಳೂರು ಸಿಟಿ ಅದೊಂದು ಇದರಲ್ಲಿ ಇಶ್ಯೂ ಮಾಡಿರೋದಂತ. ಅದಕ್ಕೋಸ್ಕರ ಅದ್ರ ಒಬ್ಬರು ಡೀಟೇಲ್ಸ್ನ ತೊಗೊತಾ ಇದ್ದೇವೆ. ಸೊ ನಾವೆಲ್ಲ ಆಯಾಮಗಳು ತನಿಖೆ ಮಾಡಿ ಒಂದು ಲಾಜಿಕಲ್ ಎಂಡ್ಗೆ ತೊಗೊಂಡು ಹೋಗ್ಲಿಕ್ಕೆ ಕ್ಲಬ್ ಆಸಿಫ್ ಅಲಿ ಕನ್ಫರ್ಮ್ ಮಾಡ್ತಾ ಇದ್ದೇವೆ. ಈಗ ನಮಗಿರೋ ಮಾಹಿತಿ ಪ್ರಕಾರ, ಅವರ ಫ್ಯಾಮಿಲಿಯವರೊಬ್ಬರು ಹೇಳಿರೋ ಪ್ರಕಾರ, ಆಸಿಫ್ ಅಲಿ ಅವರಿಗೆ ಲೈಸೆನ್ಸ್ ತೊಗೊಂಡಿದ್ರು, ಅವ್ರ ವೆಪನ್ ಲೈಸೆನ್ಸ್ಡ್ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ. ಅದನ್ನು ಇನ್ನೂ ಕನ್ಫರ್ಮ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೂ ಅಷ್ಟು ಇನ್ನು ಮಾತಾಡ್ತಾ ಇದ್ದಾರೆ. ಅವರು ಫ್ಯಾಮಿಲಿ ಸಹ ಅವರೆಲ್ಲರೂ ಶಾಕಲ್ಲಿದ್ದಾರೆ, ಹಾಗಾಗಿ ಇನ್ನೂ ಸ್ವಲ್ಪ ಅವ್ರ ಜೊತೆ ವೆರಿಫೈ ಮಾಡಿದ್ಮೇಲೆ ನಮಗೆ ಪತ್ತೆ ಗೊತ್ತಾಗ್ತದೆ. ಕಾರು ಅರಾಫತ್ ಅಲಿ ಅವ್ರಿಗೆ ಸೇರಿತ್ತು, ಶರಾಫತ್ ಅಲಿ ಅವ್ರಿಗೆ ಸೇರಿತ್ತು.